ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನೆನ್ನೆ ತೋರಿಸ್ಕೊಟ್ಟಿದ್ದಂಥ ಚಿಕ್ಕಮ್ಮನ ಮನೆಯ ಒಂದು ಹುಳಿ ಪುಡಿ ರೀತಿನ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ಹುಳಿನೂ ಕೂಡ ಮಾಡಿ ತೋರಿಸಿ ಅಂತ ನಿಮ್ಮಿಂದ ತುಂಬಾ ರಿಕ್ವೆಸ್ಟ್ ಬಂದಿತ್ತು. ಹಾಗಾಗಿ ಆ ಪುಡಿನ ಬಳಸಿ ಇವತ್ತು ನಾನೊಂದು ಮೂಲಂಗಿ ಹುಳಿನ ತುಂಬಾ ಈಸಿಯಾಗಿ ಹಾಗೆ ತುಂಬಾ ರುಚಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೂಲಂಗಿ ಹುಳಿ ಅಂದರೆ ಸ್ವಲ್ಪ ಜನಕ್ಕೆ ಇಷ್ಟನೇ ಆಗೋದಿಲ್ಲ. ಅದರ ಒಂದು ವಾಸನೆ ಆಗಿರಲಿ ಅಥವಾ ಅದರ ಒಂದು ಟೆಕ್ಸ್ಚರ್ ಆಗಿರಲಿ ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಬಟ್ ಈ ರೀತಿ ಆ ಪುಡಿನ ಹಾಕ್ಬಿಟ್ಟು ಈ ರೀತಿಯಾಗಿರುವಂಥ ಒಂದು ಮೂಲಂಗಿ ಹುಳಿನ ಮಾಡ್ಕೊಡಿ, ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ. ಹಾಗಾದರೆ ನೆನ್ನೆ ತೋರಿಸಿರುವಂಥ ಹುಳಿ ಪುಡಿನ ಬಳಸಿ ಮೂಲಂಗಿ ಹುಳಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಈ ರೀತಿ ರೌಂಡ್ ರೌಂಡಾಗಿ ಹೆಚ್ಚಿಟ್ಕೊಂಡಿರೋಂಥ ಮೂಲಂಗಿನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಟೈಮ್ ಕನ್ಸ್ಯೂಮ್ ಆಗುತ್ತೆ ಈ ರೀತಿ ಬೇಯಿಸ್ಕೊಂಡ್ರೆ ಅನ್ನೋದಕ್ಕೆ, ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಜನ ಬೇಯಿಸ್ಕೊಳ್ಳೋದುಂಟು. ಬಟ್ ಈ ರೀತಿ ನೀವು ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಜಾಸ್ತಿ ಏನೂ ಟೈಮ್ ತೊಗೊಳ್ಳೋದಿಲ್ಲ, ಒಂದು 15 ನಿಮಿಷ ತೊಗೋಬೋದು ಅಷ್ಟೇ. ಇದಿಷ್ಟು ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಒಂದು ಕುಕ್ಕರ್ಗೆ ನಾನು 1 ಕಪ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ, ಅದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲೇ ಸ್ವಲ್ಪ ಕಲರ್ಗೋಸ್ಕರ ಅರ್ಶಿನದ ಪುಡಿ ಹಾಗೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಬರೀ ತೊಗರಿಬೇಳೆನ ಮಾತ್ರ ಬೇಯಿಸಿ ಇಟ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಇದಕ್ಕೆ ಅರ್ಶಿನದ ಪುಡಿನ ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಮೆತ್ತಗೆ ಆಗೋ ತನಕ ಬೇಯಿಸ್ಕೋಬೇಕಾಗತ್ತೆ. ಒಂದು 4-5 ವಿಷಲ್ಸ್ ಆಗಿದ್ರೆ ಸಾಕು. ಈಗ ಇಲ್ಲಿ ಒಂದು 15 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಅದರಲ್ಲಿರೋಂಥ ಒಂದು ಮೂಲಂಗಿ ರುಚಿ ಅದರಲ್ಲೇ ಉಳಿಯುತ್ತೆ, ನಿಮಗೆ ಹೋಗೋದಿಲ್ಲ ಆವಿಯಾಗಿ, ಹಾಗೆ ತುಂಬ ಕೂಡ ಬೇಯೋದಿಲ್ಲ. ಒಂದು ಪರ್ಫೆಕ್ಟಾದ ಮೂಲಂಗಿ ಹೋಳುಗಳು ಸಿಗೋ ರೀತಿಯಲ್ಲಿ ಇದು ಬೆಂದಿರುತ್ತೆ. ಹಾಗೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ 1 ಟೊಮ್ಯಾಟೋನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನಾನು ಬೇಯಿಸ್ಕೋತಾ ಇದ್ದೀನಿ. ಇದಿಷ್ಟು ಒಂದು 15 ನಿಮಿಷದಲ್ಲಿ ಬೆಂದೋಗ್ಬಿಡತ್ತೆ. ಇದು ಬೆಂದಿದ್ದಾದಮೇಲೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋಂಥ ಈ ತೊಗರಿಬೇಳೆನ ಇದಕ್ಕೆ ಹಾಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮೃದುವಾಗಿ ಬೆಂದಿರಬೇಕಾಗತ್ತೆ ತೊಗರಿಬೇಳೆ. ಈ ರೀತಿ ಚೆನ್ನಾಗಿ ಆ ಹೋಳುಗಳ ಜೊತೆಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಆ ಹೋಳುಗಳೆಲ್ಲ ಹಾಗಾಗಿ ಕಾಣ್ತಾ ಇರತ್ತೆ. ಸಾಮಾನ್ಯವಾಗಿ ನೀವು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಳ್ಳೋದ್ರಿಂದ ನಿಮಗೆ ಈ ರೀತಿ ಹೋಳುಗಳು, ಮೂಲಂಗಿ ಹೋಳುಗಳೆಲ್ಲ ಕಾಣಿಸೋದಿಲ್ಲ. ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ. ನೀವು ಬರೀ ಮೂಲಂಗಿ ಹುಳಿಯಲ್ಲೇ ಈ ಹುಳಿ ಪುಡಿನ ಹಾಕಿ ಮಾಡಬೇಕು ಅನ್ನೋದು ಏನಿಲ್ಲ. ಇದಕ್ಕೆ ಬೆಂಡೆಕಾಯಿ ಹುಳಿಯಲ್ಲಿ ಮಾಡಬಹುದು, ಅಥವಾ ತರಕಾರಿ ಹುಳಿನ ಮಾಡ್ಬೋದು, ಅಥವಾ ಈರುಳ್ಳಿ ಆಲೂಗಡ್ಡೆ ಸಾಮಾನ್ಯವಾಗಿ ಬ್ರಾಹ್ಮಿನ್ಸ್ ಮನೆಗಳಲ್ಲಿ ತುಂಬ ಜಾಸ್ತಿ ಮಾಡ್ತಾರೆ, ಆ ಹುಳಿಗೂ ಕೂಡ ಈ ಹುಳಿ ಪುಡಿನ ನೀವು ಬಳಸ್ಬೋದು. ಸೊ ಇದಿಷ್ಟು ಸ್ವಲ್ಪ ಕುದಿದಾದಮೇಲೆ ಉಪ್ಪಿನ ಜೊತೆಯಲ್ಲಿ ಈಗ ನಾನು ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು 2-3 ಟೀಸ್ಪೂನ್ನಷ್ಟು ಈ ಹುಳಿ ಪುಡಿನ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ತೋರಿಸಿದಾಗೆ ಒಂದು ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಹುಳಿ ಪುಡಿನ. ಯಾವುದೇ ರೀತಿಯಲ್ಲಿ ನಿಮಗೆ ಆ ಹುಳಿ ಪುಡಿನ ಸ್ಟೋರ್ ಮಾಡ್ಕೊಳ್ಳುವಾಗ ತೇವ ಹೋಗದೇ ಇರೋಂಥ ಜಾಗಗಳಲ್ಲಿ ಅಥವಾ ಬಾಟಲ್ಗಳಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ತೇವ ಹೋದರೆ ನಿಮಗೆ ಗಟ್ಟಿ ಆಗೋಂಥ ಚಾನ್ಸಸ್ ಇರುತ್ತೆ, ಹಾಗೆ ಆ ಹುಳಿ ಪುಡಿ ವಾಸನೆ ಕೂಡ ಹೋಗ್ಬಿಡತ್ತೆ. ಹಾಗಾಗಿ ಆದಷ್ಟು ಅದನ್ನು ಡ್ರೈ ಆಗಿ ಇಡೋದಕ್ಕೆ ಟ್ರೈ ಮಾಡಿ. ಸೊ ಹುಳಿ ಪುಡಿ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನೀಗ ಹುಣಸೆ ಹಣ್ಣಿನ ರಸನ ಸೇರಿಸ್ಕೋತಾ ಇದ್ದೀನಿ ಹುಳಿಗೋಸ್ಕರ. ಹುಣಸೆ ಹಣ್ಣಿನ ರಸನ ಇದಕ್ಕೆ ಬೇಕಾಗುವಷ್ಟು ನೀವು ನೋಡ್ಕೊಂಡ್ಬಿಟ್ಟು ಹಾಕೋಬಹುದು. ಇದಿಷ್ಟಕ್ಕೆ ಒಂದು 1/4 ಕಪ್ನಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಿ. ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ನಿಮಗೆ ಅಷ್ಟು ಚೆನ್ನಾಗಿ ಹುಳಿಯ ಟೇಸ್ಟು ಬರುತ್ತೆ. ಈಗ ಇದಿಷ್ಟನ್ನು ಒಂದ್ಸಲ ಚೆನ್ನಾಗಿ ಕುದಿಸಿದ್ದಾದ್ಮೇಲೆ ಲಾಸ್ಟಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಕುದಿಸ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದ್ಸಲ ಕುದಿಸ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆ ಫ್ಲೇವರ್ ಕೊಡತ್ತೆ ಕೊತ್ತಂಬರಿ ಸೊಪ್ಪಿಂದು ಹುಳಿಯಲ್ಲಿ.
ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ಹುಳಿ ರೆಡಿ ಆಗುತ್ತೆ. ಒಂದು 10 ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಸಣ್ಣದಾಗಿರುವಂಥ ಒಗ್ಗರಣೆನ ಕೊಡೋಣ. ಅದಕ್ಕೋಸ್ಕರ ಒಂದು ಸಣ್ಣ ಬಾಣಲೆಯಲ್ಲಿ 1-2 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು. ಬಿಸಿಯಾಗಿದ್ದಾದಮೇಲೆ ಇದಕ್ಕೆ ನಾನು 1/2 ಟೀಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ನಾವು ಹುಳಿ ಪುಡಿಗೆ ಇಂಗು ಅಥವಾ ಬೇರೆ ಏನೂ ಫ್ಲೇವರ್ನ ಹಾಕ್ಕೊಂಡಿಲ್ಲ. ಹಾಗಾಗಿ ಒಗ್ಗರಣೆ ಮಾಡಿಕೊಳ್ಳುವಾಗ ನೀವು ಇಂಗನ್ನು ಬಳಸಲೇಬೇಕು. ತುಂಬ ಒಂದು ರುಚಿ ಕೊಡುತ್ತೆ. ಈಗ ಚೆನ್ನಾಗಿ ಸಾಸಿವೆ ಚಟಪಟ ಅನ್ನಬೇಕು. ಚಟಪಟ ಅಂದಮೇಲೆ ಇದಕ್ಕೆ ನಾನು 1/2 ಟೀಸ್ಪೂನಷ್ಟು ಹಿಂಗನ್ನು ಹಾಕೋತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಹುಳಿ ಪುಡಿ ಮಾಡಿಕೊಳ್ಳುವಾಗ ಈ ಹುಳಿ ಪುಡಿಯಲ್ಲಿ ನಾನು ಹಿಂಗನ್ನು ಬಳಸಿಲ್ಲ. ಹಾಗಾಗಿ ಒಗ್ಗರಣೆಗೆ ನೀವು ಹಿಂಗನ್ನು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆನ ಇದಕ್ಕೆ ಹಾಕೋಬೇಕಾಗತ್ತೆ. ಇಷ್ಟನ್ನ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆನ ಆ ಹುಳಿಗೆ ಹಾಕ್ಕೊಂಡ್ರೆ ಸಖತ್ತಾಗಿರುವಂಥ ತುಂಬಾ ರುಚಿಯಾಗಿರುವಂಥ ನಮ್ಮ ಚಿಕ್ಕಮ್ಮನ ಮನೆಯ ಹುಳಿ ಪುಡಿನ ಬಳಸಿ ಮಾಡಿರುವಂಥ ಮೂಲಂಗಿ ಹುಳಿ ಸಖತ್ತಾಗಿ ರೆಡಿಯಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ರಿಕ್ವೆಸ್ಟ್ನಂತೆ ಎಲ್ಲರೂ ಕೇಳಿದ್ರಂತೆ ಹುಳಿ ಕೂಡ ನಾನು ಮಾಡಿ ತೋರಿಸಿದ್ದೀನಿ ಆ ಹುಳಿ ಪುಡಿನ ಬಳಸಿ. ಸೊ ನೀವು ಕೂಡ ಖಂಡಿತ ಆ ಹುಳಿ ಪುಡಿನೂ ಮಾಡಿಟ್ಕೊಳ್ಳಿ. ಹಾಗೆ ಈ ರೀತಿಯಾಗಿರುವಂಥ ಮೂಲಂಗಿ ಹುಳಿನೂ ಟ್ರೈ ಮಾಡಿ, ಹಾಗೆ ಬೇರೆ ತರಕಾರಿಗಳನ್ನೂ ಕೂಡ ಬಳಸಿ ಹುಳಿನ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವುದಾದ್ರೂ ವಿಡಿಯೋ ರಿಕ್ವೆಸ್ಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.